ದಿನಾಂಕ 28/1/2023 ರಂದು ಜಮಖಂಡಿ ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮ ನೆರವೇರಿಸಲಾಗಿದೆ. ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಹಾಗೂ ಸಿಬ್ಬಂದಿ ವರ್ಗ, ಸವಿತಾ ಸಮಾಜದ ಮುಖಂಡರು ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ಅನೇಕರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಶ್ರೀಕಾಂತ ಮಠಪತಿ, ಆರ್ಡಿ ನ್ಯೂಸ್, ಬಾಗಲಕೋಟೆ. ಎಲ್ಲರಿಗೂ ನಮಸ್ಕಾರ. ತಾಲೂಕಾ ಆಡಳಿತ ವತಿಯಿಂದ ಇವತ್ತು ನಾವು ತಾಲೂಕಾ ಕಚೇರಿಯಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಶಿವನ ಬಲಗಣ್ಣಿಂದ ಹುಟ್ಟಿ ಅವರೊಂದು ಸೇವೆಗೋಸ್ಕರ ಹುಟ್ಟಿದ್ರು. ಇವತ್ತಿಗೂ ಕೂಡ ಸಮಾಜದಲ್ಲಿ ತಮ್ಮೆಲ್ಲರ ಸೇವೆ ಅತ್ಯಮೂಲ್ಯವಾಗಿದೆ. ಅತ್ಯಂತ ಕೃತಜ್ಞತಾ ಭಾವದಿಂದ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸಿ ತಮ್ಮೆಲ್ಲರ ಸೇವೆಯನ್ನು ಮತ್ತೊಮ್ಮೆ ನೆನೆಸುತ್ತಾ ಇದೇ ರೀತಿ ಸೇವೆ ತಮ್ಮಿಂದ ನಮಗೆ ಇರಲಿ ಅಂತ ಹೇಳ್ತಾ ಧನ್ಯವಾದ ತಿಳಿಸ್ತೇನೆ. ಮಹರ್ಷಿ ಸವಿತಾ ಮಹಾರಾಜ್ ಕಿ ಜೈ. ಮಹರ್ಷಿ ಸವಿತಾ ಮಹಾರಾಜ್ ಕಿ ಜೈ. ನಾಭಿಕ್ ಸಮಾಜದಲ್ಲಿ ಹುಟ್ಟಿದಂಥ ಸವಿತಾ ಮಹರ್ಷಿ ಮಹಾರಾಜರು ನಾಭಿಕ್ ಸೇವೆಯನ್ನು ಮಾಡುತ್ತಾ ಬಂದ, ಸೇವೆಯನ್ನು ಸಲ್ಲಿಸಿ ಸುಮಾರು ವರ್ಷದಿಂದ ತಪಸ್ಸನ್ನು ಪಡೆದು ನಮ್ಮ ಸಮಾಜದ ಹಿರಿಯ ಮಹರ್ಷಿ ಆಗಿದ್ದಾರೆ. ಇವತ್ತಿನ ದಿವಸ ತಹಸೀಲ್ದಾರ್ ಆಫೀಸ್ ಜಮಖಂಡಿಯಲ್ಲಿ ಅವರ ಜಯಂತಿ ಉತ್ಸವವನ್ನು ಆಚರಿಸಲಾಗಿದೆ. ನಮ್ಮ ಎಲ್ಲ ಸಮಾಜದ ಬಂಧುಗಳು ಹಾಗೂ ತಹಸೀಲ್ದಾರ್ ಸಿಬ್ಬಂದಿಯವರು ಉಪಸ್ಥಿತರಿದ್ದು ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಿದ್ದಾರೆ. ಪ್ರತಿ ವರ್ಷ ಹೀಗೆ ಆಚರಿಸಿ ನಮ್ಮ ಸಮಾಜದ ಮೇಲೆ ಗೌರವವನ್ನು ಇಟ್ಟು ಮುಂದಿನ ಕಾರ್ಯಕ್ರಮವನ್ನು ಹಿಂಗೆ ಮಾಡಿಕೊಟ್ಟು ಸಮಾಜ ಸೇವೆಗೆ ಅವಕಾಶ ಕೊಡಬೇಕಾಗಿ ಒಂದೆರಡು ಮಾತುಗಳನ್ನು. ಯಾ ಠಿಕಾಣಿ ಶ್ರೀ ಸವಿತಾ ಮಹಾರಾಜ್ ಯಾಂಚಿ ಜಯಂತಿ ಸಾಜರಿ ಕರಣ್ಯಾತ್ ಆಲಿ, ತ್ಯಾಬದ್ದಲ ಆಮಿ ಪ್ರಥಮ ಸವಿ ತಹಸೀಲ್ದಾರ್ ಆಫೀಸ್ಚೇ ಆಭಾರಿ ಆಹೋತ್. ಹೀಗಾಗಿ ಸರ್ವ ಸಮಾಜ ಬಾಂಧವ ಏಕತ್ರತೆ ಉಂಟು.